ಹೌದು, ನೆಲಮಂಗಲ ತಾಲೂಕಿನ ಗೌರಿನಬೆಲೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು 35 ವರ್ಷದ ಭಾಗ್ಯಮ್ಮ ಗಂಡನಿಂದಲೇ ಕೊಲೆಯಾಗಿದ್ದಾಳ. ಹರಿತವಾದ ಆಯುಧದಿಂದ ಹೆಂಡತಿಯ ಕತ್ತು ಕೊಯ್ದು ಕೊಲೆ ಮಾಡಿದ ಆತ ಆನಂತರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನ. ಘಟನೆಗೆ ಸಂಬಂಧಿಸಿದಂತೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರ. ಕೊಲೆಯಾದ ಭಾಗ್ಯಮ್ಮ ಮೈಸೂರು ಮೂಲದವಳು. ಮೈಸೂರಿನ ಹನುಮಂತು ಪಲಾವ್ ಹೋಟೆಲ್ನಲ್ಲಿ ಭಾಗ್ಯಮ್ಮಳ ಪರಿಚಯವಾಗಿತ್ತು. ಪರಿಚಯದೊಂದಿಗೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಊರೂರು ಸುತ್ತಿದ್ದಾರ. 4 ವರ್ಷದ ಹಿಂದೆ ಇಬ್ಬರು ಮದುವೆಯಾಗಿದ್ರು. ಭಾಗ್ಯಮ್ಮಳಿಗೆ ಇದು 2ನೇ ಮದುವೆ. ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಆಕೆ ಅನ್ಯ ಪುರುಷನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲು. ಇದರಿಂದ ಕೆರಳಿದ ರಮೇಶ್ ಮೈಸೂರಿನಲ್ಲಿದ್ದ ಭಾಗ್ಯಮ್ಮಳನ್ನ ಊರಿಗೆ ಕರೆತಂದಿದ್ದ. ಇದೇ ವಿಚಾರಕ್ಕೆ ಕಳೆದ ರಾತ್ರಿ ಇಬ್ಬರ ನಡುವೆ ಜಗಳವಾಗಿದ. ಹರಿತವಾದ ಆಯುಧದಿಂದ ಹೆಂಡತಿಯ ಕತ್ತು ಕೊಯ್ದು ಕೊಲೆ ಮಾಡಿ ಆನಂತರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನ. ರಾಮ್ ಪ್ರಸಾದ್, ಇ ನ್ಯೂಸ್ ಟಿವಿ, ನೆಲಮಂಗಲ.